ಛತ್ತೀಸ್ಗಢದ ಬಸ್ತಾರ್ ಪ್ರದೇಶದಲ್ಲಿ ನಡೆದ ನಕ್ಸಲ್ ವಿರೋಧಿ ಕಾರ್ಯಾಚರಣೆಯಲ್ಲಿ ಐವರು ನಕ್ಸಲೀಯರನ್ನ ಹೊಡೆದುರುಳಿಸಲಾಗಿದೆ. ಘಟನೆಯಲ್ಲಿ ಇಬ್ಬರು ಭದ್ರತಾ ಸಿಬ್ಬಂದಿ ಗಾಯಗೊಂಡಿದ್ದಾರೆ. ಸ್ಥಳದಿಂದ ಇದುವರೆಗೂ ಐವರು ನಕ್ಸಲೀಯರ ಮೃತದೇಹಗಳು ಮತ್ತು ಬಂದೂಕುಗಳ ಅವರನ್ನ ವಶಪಡಿಸಿಕೊಳ್ಳಲಾಗಿದೆ. ಈ ಪ್ರದೇಶದಲ್ಲಿ ಇನ್ನೂ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಬಹುಭಾಷಾ ಸ್ಟಾರ್ ನಟಿ ನಯನತಾರ ಹಾಗೂ ನಟ ಧನುಷ್ ವಿರುದ್ಧ ಸಿಡಿದೆದ್ದಿದ್ದಾರೆ. ಧನುಷ್ ಅನ್ನ ನೀಚ ವ್ಯಕ್ತಿ ಅಂತ ಕರೆದು ಧನುಷ್ ಅದೆಷ್ಟು ಕೆಟ್ಟ ವ್ಯಕ್ತಿ, ಅವರಿಗೆ ಅತಿಯಾದ ಅಹಂಕಾರ ಇದೆ ಅಂತ ಈ ರೀತಿಯಾಗಿ ಟೀಕೆಯನ್ನ ಮಾಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸುದೀರ್ಘ 3 ಪುಟಗಳ ವಿವರವನ್ನ ಬರೆದು ಪೋಸ್ಟ್ ಮಾಡಿದ್ದಾರೆ. ಇದಕ್ಕೆ ಕಾರಣವಾಗಿದ್ದು ನಯನತಾರ ಬಿಯಾಂಡ್ ದಿ ಫೇರ್ ಟೇಲ್ ಡಾಕ್ಯುಮೆಂಟ್ರಿಯಲ್ಲಿ 3 ಸೆಕೆಂಡಿನ ವಿಡಿಯೋ ಬಳಕೆಯಾಗಿದೆ. ಇದಕ್ಕೆ ನಟ ಧನುಷ್ ನಯನತಾರಾಗೆ ನೋಟಿಸ್ ಕಳಿಸಿದ್ದಾರೆ. ಈಗ ಅದಕ್ಕೆ ಪ್ರತಿಯಾಗಿ ನಯನತಾರ ಪತ್ರದ ಮೂಲಕ ತಿರುಗೇಟು ನೀಡಿದ್ದಾರೆ. ಟೀಂ ಇಂಡಿಯಾ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ 2ನೇ ಮಗುವಿಗೆ ತಂದೆಯಾಗಿದ್ದಾರೆ. ರೋಹಿತ್ ಪತ್ನಿ ರತಿಕಾ ಸಜ್ರೆ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಎನ್ನಲಾಗಿದೆ. ರೋಹಿತ್ ಶರ್ಮಾ ಅವರ ಮಗುವಿನ ಫೋಟೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ವೈರಲ್ ಆಗಿದೆ. ರೋಹಿತ್ ಕುಟುಂಬದ ಆಪ್ತರು ನವೆಂಬರ್ 1ರಂದು ಗಂಡು ಮಗು ಜನಿಸಿದೆ ಅಂತ ಖಚಿತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ರೋಹಿತ್ ಮತ್ತು ರಿತಿಕಾ 2015ರಲ್ಲಿ ಮದುವೆಯಾಗಿದ್ದರು. 2018ರ ಡಿಸೆಂಬರ್ನಲ್ಲಿ ಸಮೀರಾ ಎಂಬ ಹೆಣ್ಣು ಮಗು ಜನಿಸಿತ್ತು. ವಿದೇಶ ಸುದ್ದಿಗಳನ್ನು ಒಂದೊಂದಾಗಿ ನೋಡೋಣ. ಪ್ರಧಾನಿ ನರೇಂದ್ರ ಮೋದಿ 3 ರಾಷ್ಟ್ರಗಳ ಪ್ರವಾಸವನ್ನು ಕೈಗೊಂಡಿದ್ದಾರೆ. ನೈಜೀರಿಯಾ, ಬ್ರೆಜಿಲ್ ಮತ್ತು ಗಯಾನಾಗೆ 3 ರಾಷ್ಟ್ರಗಳ ಭೇಟಿಗೆ ತೆರಳಿದ್ದಾರೆ. ಇನ್ನು ಬ್ರೆಜಿಲ್ನಲ್ಲಿ ನಡೆಯಲಿರುವಂತಹ G20 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಧಾನಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮತ್ತು ಬಹುಪಕ್ಷೀಯ ಸಭೆಗಳಲ್ಲಿ ತೊಡಗಿಸಿಕೊಳ್ಳಲು ಸಿದ್ಧರಾಗಿದ್ದಾರೆ. G20 ನಾಯಕರ ಶೃಂಗಸಭೆಯಲ್ಲಿ ಭಾಗವಹಿಸಿ 3 ದೇಶದಲ್ಲಿನ ವಲಸೆ ಭಾರತೀಯರೊಂದಿಗೆ ಸಂವಾದವನ್ನು ನಡೆಸಲಿದ್ದಾರೆ. ಅಮೆರಿಕದ ಡಲ್ಲಾಸ್ನ ಲವ್ ಫೀಲ್ಡ್ ಏರ್ಪೋರ್ಟ್ನಲ್ಲಿ ವಿಮಾನ ಟೇಕ್ಆಫ್ ವೇಳೆ ಗುಂಡಿನ ದಾಳಿ ನಡೆದಿದೆ. ಗುಂಡಿನ ದಾಳಿಯಿಂದ ಕಾಕ್ಪಿಟ್ ಬಳಿ ಗುಂಡು ತಗುಲಿದೆ. ವಿಮಾನ ಹಾರಾಟವನ್ನು ರದ್ದು ಮಾಡಿ ಪ್ರಯಾಣಿಕರನ್ನು ಕೆಳಗೆ ಇಳಿಸಲಾಗಿದೆ. ಅವಘಡದಿಂದ ಪ್ರಯಾಣಿಕರಿಗೆ ಯಾವುದೇ ತೊಂದರೆ ಆಗಿಲ್ಲ ಅಂತ ಎಕ್ಸ್ನಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಮಲೇಷಿಯಾದ ಕೌಲಾಲಂಪುರದಲ್ಲಿ ಏರ್ ಏಷ್ಯಾ ಮೊದಲ ಅಂತಾರಾಷ್ಟ್ರೀಯ ವಿಮಾನ AK-55 ಅಂಡಮಾನ್ನ ವೀರ್ ಸಾವರ್ಕರ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆಗಿದೆ. ಈ ವಿಮಾನದ ಆಗಮನವು ಅಂಡಮಾನ್ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಒಂದು ಮೈಲಿಗಲ್ಲಾಗಲಿದೆ. ವಿಶ್ವಸಂಸ್ಥೆಯ ಇರಾನ್ ರಾಯಭಾರಿ ಮತ್ತು ಎಲನ್ ಮಸ್ಕ್ ನಡುವೆ ಸಭೆ ನಡೆದಿದೆ ಎಂಬ ಸುದ್ದಿಯನ್ನು ಇರಾನ್ ವಿದೇಶಾಂಗ ಸಚಿವಾಲಯ ತಳ್ಳಿಹಾಕಿದೆ. ಇರಾನ್ ವಿದೇಶಾಂಗ ಸಚಿವಾಲಯದ ವಕ್ತಾರ ಎಸ್ಕೆ ಭಗೈ ಅವರೊಂದಿಗೆ ಸಭೆ ನಡೆಸಿದೆ ಅಂತ ಹೇಳಲಾಗ್ತಾ ಇತ್ತು. ಈ ಸುದ್ದಿಯನ್ನು ಇರಾನ್ ನಿರಾಕರಿಸಿದ್ದು, ಮಸ್ಕ್ ಜೊತೆಗೆ ಈ ರೀತಿಯ ಯಾವುದೇ ಸಭೆ ನಡೆದಿಲ್ಲ. US ಮಾಧ್ಯಮಗಳಲ್ಲಿ ಪ್ರಸಾರವಾದ ಈ ಸುದ್ದಿಯಿಂದ ಆಶ್ಚರ್ಯ ಆಗಿದೆ ಅಂತ ಹೇಳಿದೆ.